ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದು ಬರ್ತಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಅಮ್ಮನ ಬರ್ತಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಬುದ್ಧಿ ಬಂದಾಗಿಂದ ಯಾವತ್ತೂ ಮಾಡಿಲ್ಲ, ನಮ್ಮ ಅಮ್ಮನ ಡೇಟ್ ಆಫ್ ಬರ್ತ್ ಕೂಡ ಗೊತ್ತಿರಲಿಲ್ಲ. ಸೊ ಮಾಡಲೇಬೇಕು ಈ ಸಲ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಓದಿರೋ ಸ್ಕೂಲ್ಗೆ ಹೋಗಿ ಡೇಟ್ನ ಬರೆಸ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಇವತ್ತು ಬರ್ತಡೇ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಡೇ ಮಾಡ್ತಾ ಇದ್ದೀವಿ. ಬನ್ನಿ, ಹೇಗಾಗುತ್ತೆ ಅಂತ ನೋಡೋಣ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬಟನ್ನ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಪಕ್ಕದಲ್ಲಿರೋ ಬಟನ್ನ ಪ್ರೆಸ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. Happy birthday to you, happy birthday to you, happy birthday to you Nilamma, happy birthday to you. ಸರಿ ಬಾ ರೋಹನ್, ಹಂಗೆ ಫೋಟೋ ತೆಗಿಯೋ ಮುಂದೆ ಒಂದೊಂದು ಅಪ್ಪ. ಏ ಎಸಿ ಬೇಕದು, ನಾನು ವಿಡಿಯೋ ಮಾಡ್ತಿದ್ದೆ. ನಮ್ಮಮ್ಮ ಏನು ಬೇಡ ಬರ್ತಡೇ ಏನು ಮಾಡೋದು ಅಂತಂದಿದ್ರು. ಅವರು ಎಲ್ಲ ಮಾಡಿರ್ತಾರಲ್ವಾ ನಮ್ಮ ಬರ್ತಡೇ, ಯಾವಾಗಲೂ ಕೇಕ್ ಕಟ್ ಮಾಡಿಸಿ ಮಾಡಿರ್ತಾರೆ. ಸೊ ನಾವು ಯಾಕೆ ಮಾಡಬಾರ್ದು, ಅವ್ರಿಗೂ ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಹಾಗೆ ನಮ್ಮಮ್ಮಂಗೂ ಹೇಳಿರಲಿಲ್ಲ ಕೇಕ್ ತರಿಸ್ತೀವಿ ಅಂತ. ನಮ್ಮಪ್ಪಂಗೆ ಫೋನ್ ಮಾಡಿ ಹಾಸನಿಂದ ಬರಬೇಕಾದ್ರೇ ಅಪ್ಪ ಕೇಕ್ ತೊಗೊಂಡು ಬಂದರು. ಅಮ್ಮಂಗೂ ಕೂಡ ಸರ್ಪ್ರೈಸ್ ಆಗಿತ್ತು ಇದು. ಹಾಗೆ ಅಮ್ಮ ಉಟ್ಕೊಂಡಿದ್ದಾರಲ್ಲ ಸ್ಯಾರಿ, ಅದನ್ನು ಅಪ್ಪ ಕೂಡ ಅಪ್ಪನೇ ತಂದುಕೊಟ್ಟಿದ್ದು. ಅದಕ್ಕೇ ಉಟ್ಕೊಂಡಿದ್ದಾರೆ ನೋಡಿ, ಹೇಗೆ ಕಾಣಿಸ್ತಿದೆ ಅಮ್ಮಂಗೆ ಸೀರೆ. ಆರ್ಡ್ರ್ ಮಾಡಿ ತರಿಸಿದ್ದು, ಅದೇನು ಅಷ್ಟು ಚೆನ್ನಾಗಿಲ್ಲ, ಬಟ್ ಅಲ್ಲಿ ನೋಡಿದಾಗ ಚೆನ್ನಾಗಿತ್ತು. ಆದರೆ ಅಷ್ಟು ಏನು ಚೆನ್ನಾಗಿಲ್ಲ, ಬಟ್ ಫೋಟೋಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು. ಅಪ್ಪಂಗೆ ಗೊತ್ತೇ ಇಲ್ಲ ನೋಡಿ, ಕೇಕ್ನು ಕೂಡ ಅದೇ ಕಲರ್ ತಂದಿದ್ದಾರೆ. ಬಟ್ ಎಲ್ಲ ಖುಷಿ ಖುಷಿಯಾಗಿ ಆಯಿತು ಫಸ್ಟ್ ಟೈಮ್ ಮಾಡಿದ್ದು. ನೆಕ್ಸ್ಟ್ ಟೈಮ್ ಏನಾದರೂ ಮಾಡೋದಿದ್ರೆ ಇನ್ನೂ ಸ್ವಲ್ಪ ಜೋರಾಗಿ ಮಾಡೋಣ, ಎಲ್ಲಾದರೂ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನನ್ನ ಮಗಂಗೆ ನೋಡಿ, ಕೇಕ್ ತಿನ್ನಿಸು ಅಂದರೆ ಅವನಿಗೆ ಕೇಕ್ ಅವನೇ ಕಟ್ ಮಾಡಬೇಕು ಅಂತ ಆಟ ಮಾಡ್ತಾ ಇದ್ದಾನೆ ನೋಡಿ. ಅವಾಗ ಅಮ್ಮ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅವನ ಹತ್ರ. ಅವನಿಗೆ ಫಸ್ಟು ಕೇಕ್ ಕಟ್ ಮಾಡಬೇಕಿತ್ತು, ಕೇಕ್ ಕಟ್ ಮಾಡಿದ್ರೆ ಅಲ್ವಾ ತಿನ್ನೋ ಕೊಡೋದು. ಸೊ ಅವನೇನು ಹೇಳೋದು ಬೇಡ, ಕೇಕ್ ಕಟ್ ಮಾಡಿ ಕೇಕ್ ಕಟ್ ಮಾಡಿ ಅಂತ ಸಖತ್ತು ಆಟ ಮಾಡ್ತಾನೇ ಇದ್ದ. ಹಂಗೂ ಹಿಂಗೂ ಹೇಗೋ ಮಾಡಿ ಅಮ್ಮನ ಬರ್ತಡೇ ಮಾಡಿದ್ದಾಯಿತು. ಅದು ಫಸ್ಟ್ ಟೈಮ್ ಮಾಡಿದ್ದು ನಾವು ಅಮ್ಮನ ಬರ್ತಡೇನ. ಪಪ್ಪ ಫಸ್ಟೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಮಾಡೋರು, ಬರ್ತಡೇ ಯಾವತ್ತೂ ಮಾಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು. ಹಾಗೆ ಪಕ್ಕದ ಮನೆ ಹುಡುಗರು ಇಲ್ಲೇ ಓದ್ಕೋತಾ ಇದ್ರು ನನ್ನ ಚಿಕ್ಕ ತಮ್ಮನ ಜೊತೆ. ಅವ್ರಿಗೂ ಕೂಡ ಅಮ್ಮ ಕೇಕ್ ತಿನ್ನಿಸ್ತಾ ಇದ್ದಾರೆ ನೋಡಿ, ಎಲ್ರಿಗೂ ಕೇಕ್ ತಿನ್ನಿಸ್ತಾ ಇದ್ದಾರೆ. ನಮ್ಮ ಅಮ್ಮಂಗೂ ಒಂಥರ ಖುಷಿ ಆಯಿತು ಈ ಥರ ಮಾಡಿದ್ದು. ನಮ್ಮ ಅಮ್ಮಂಗೂ ಯಾವತ್ತೂ ಮಾಡಿರಲಿಲ್ಲ ಅಲ್ಲ, ಅವರು ಕೂಡ ಯಾವತ್ತೂ ಈ ಥರ ಕೇಕ್ ಎಲ್ಲ ಕಟ್ ಮಾಡಿರಲ್ಲ. ಸೊ ಅದಕ್ಕೆ ನಾವು ಮಾಡಿದ್ವಿ. ಹಾಗೆ ಏನು ಮಾಡೋದು, ಅಮ್ಮನೇ ಮಾಡಿರ್ತಾರಲ್ವಾ ನಮ್ಮ ಬರ್ತಡೆಗೆಲ್ಲ ಏನೇನೆಲ್ಲ ಅಡುಗೆ ಮಾಡಿ ಬಡಿಸಿರ್ತಾರೆ. ಸೊ ಅದಕ್ಕೆ ಇವತ್ತು ನಾವು ಪ್ಲ್ಯಾನ್ ಇರಲಿಲ್ಲ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಸಿಂಪಲಾಗಿ ಬೇಳೆ ಸಾಂಬಾರನ್ನ ಮಾಡಿಬಿಟ್ಟು ಪಾಯಸ ಮಾಡಿ ಬಜ್ಜಿ ಹಾಕೋಣ, ಈರುಳ್ಳಿ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಇದು ಬೇಗನೇ ಆಗುತ್ತೆ. ಮತ್ತೆ ನೀವು ಒಗ್ಗರಣೆ ಹಾಕೋ ನೆಸೆಸಿಟಿನೇ ಇರಲ್ಲ, ಒಂದೇ ಇದರಲ್ಲೇ ಆಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಟೊಮೆಟೊನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊನು ಬೇಗ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಯಾಕೆ ನಾವು ಕೂಗಿಟ್ಕೊಳ್ತೀವಲ್ವ ಅದಕ್ಕೆ. ಆಮೇಲೆ ತೊಳೆದಿಟ್ಟಿರೋಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆನೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೀಗೇ ಮಾಡೋದು, ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡಿದ್ರೆ ಬೇಳೆ ಸಾಂಬಾರು. ಅದೇ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಸ್ಟ್ರಾಂಗ್ ಆಗಿದೆ, ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಇವಾಗ ಫ್ರೈ ಎಲ್ಲ ಆದ ನಂತರ ನಾನು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನಮ್ಮನೇಲಿ ಸಾಂಬಾರು ತೆಳು ಇದ್ದರೆ ಇಷ್ಟಪಡಲ್ಲ, ಸೊ ಗಟ್ಟಿಗಿರಬೇಕು.
ಮತ್ತು ಲಾಸ್ಟ್ಗೆ ನಾನು ಸ್ವಲ್ಪ ಕಾಯ್ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 4-5 ವಿಷಲ್ ಕೂಗಿಸಿದ್ರೆ ಬೇಳೆ ಸಾಂಬಾರು ಕೂಡ ರೆಡಿಯಾಗುತ್ತೆ. ಹಾಗೆ ನೆಕ್ಸ್ಟು ಇಲ್ಲಿ ನಾನು ಹಾಲು ಪಾಯಸ ಮಾಡೋದಕ್ಕೆ ನೋಡಿ ಹಾಲನ್ನ ಕುದಿಯೋಕ್ಕಿಟ್ಟಿದ್ದೀನಿ. ಹಾಲು ಕುದ್ದಾದ ನಂತರ ನಾವು ಹುರ್ಕೊಂಡಿರೋ ಅಂಥ ಶಾವಿಗೆನ ಹಾಕ್ಕೋಬೇಕು. ನಾನು ಆಲ್ರೆಡಿ ತುಪ್ಪನ ಹಾಕಿ ಶಾವಿಗೆನ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಲು ಕುದ್ದಾದ ನಂತರ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಇಲ್ಲಾಂದರೆ ಶಾವಿಗೆ ಎಲ್ಲ ಗಂಟುಗಂಟಾಗುತ್ತೆ. ಅದಕ್ಕೆ ನೋಡ್ತಾ ಇದ್ರಲ್ವ, ನಾನು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಇವಾಗ ಆಗಿದೆ, ಶಾವಿಗೆ ಬೆಂದಿದೆ. ಶಾವಿಗೆ ಬೆಂದ ನಂತರನೇ ನಾವಿಲ್ಲಿ ಸಕ್ಕರೆ ಹಾಕ್ಕೋಬೇಕು, ಇಲ್ಲಾಂದರೆ ಸಕ್ಕರೆ ಫಸ್ಟೇ ಹಾಕ್ಬಿಟ್ರೆ ಶಾವಿಗೆ ಬೇಗ ಬೇಯೋದಿಲ್ಲ. ಸೊ ಹಾಗಾಗಿ ಶಾವಿಗೆ ಬೆಂದ ನಂತರ ನಾನಿಲ್ಲಿ ಸಕ್ಕರೆನ ಹಾಕ್ಕೋತಿದ್ದೀನಿ. ಶಾವಿಗೆ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀರೋ ಅದೇ ಮೆಜರ್ಮೆಂಟಲ್ಲಿ ಶುಗರ್ನ ಹಾಕ್ಕೊಳ್ಳಿ, ಸಕ್ಕರೆ ಪರ್ಫೆಕ್ಟಾಗಿರುತ್ತೆ. ಹಾಗೆ ನಾನಿಲ್ಲಿ 2-3 ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಪಾಯಸ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಇವಾಗ ನೋಡ್ತಿದ್ದೀರಲ್ವ, ಇಷ್ಟೇ ಶಾವಿಗೆ ಪಾಯಸ ಮಾಡೋದು. ಹಾಗೆ ಕೊನೆಗೆ ದ್ರಾಕ್ಷಿ ಗೋಡಂಬಿನ ಕರಿದಿರೋದನ್ನ ಹಾಕಿದ್ರೆ ಇಷ್ಟೇ ಮುಗೀತು, ಶಾವಿಗೆ ಪಾಯಸ ಕಂಪ್ಲೀಟಾಗಿ ಆಯಿತು. ನಾನು ಕೊನೆಗೆ ಏನೇನೆಲ್ಲ ಮಾಡಿದ್ದೆ ಅಂತ ನಾನು ನಿಮಗೆ ಕೊನೆಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿದ್ರಿ ಅಲ್ವ, ಇಷ್ಟೇ ಶಾವಿಗೆ ಪಾಯಸ ಸಿಂಪಲಾಗಿ ಕ್ವಿಕ್ಕಾಗಿ ಹಾಗೆ ಹೋಯಿತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇಲ್ಲಿ ನಾನು ಈರುಳ್ಳಿ ಪಕೋಡ ಮಾಡೋದಕ್ಕೆ ಒಂದು 9-10 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಿ. ನಾನು ಜಾಸ್ತಿ ಹಿಟ್ಟು ಹಾಕ್ಕೊಳ್ಳೋಕೆ ಹೋಗಿಲ್ಲ, ಹಿಟ್ಟು ಹಾಕಿದ್ರೆ ಚೆನ್ನಾಗಿರಲ್ಲ ಜಾಸ್ತಿ. ಹಾಗೆ ನಾನು ಇಲ್ಲಿ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ಇವಾಗ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಎಣ್ಣೆ ಕೂಡ ಕಾದಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಪಕೋಡನೆಲ್ಲ ಬಿಟ್ಕೋತೀನಿ. ಇದೇನು ಒಂದೇ ಇದರಲ್ಲಿರಬೇಕು ಅಂತಿಲ್ಲ, ಯಾವ ರೀತಿಯಾಗಿದ್ರೂ ಯಾವ ಶೇಪಲ್ಲಿದ್ರೂ ಚೆನ್ನಾಗಿರುತ್ತೆ. ಬಟ್ ಹಿಟ್ಟು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು. ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡ್ಕೋಬೇಕು, ಚಿಕ್ಕದ ಕಟ್ ಮಾಡ್ಕೋಬಾರ್ದು. ನೋಡಿ ಇವಾಗ ಪಕೋಡ ಕೂಡ ಆಗಿದೆ, ಈರುಳ್ಳಿ ಪಕೋಡ ಕೂಡ ಆಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಹಾಕಿ ಕಲಸ್ಕೋಬೇಕು, ನಾನು ಅದನ್ನು ಹೇಳೋದನ್ನು ಮರೆತೆ. ನೋಡಿ ಇಷ್ಟೇ ನಾನು ಮಮ್ಮಿ ಬರ್ತಡೆಗೆ ಇಷ್ಟೇ ಮಾಡಿದ್ದು ಸಿಂಪಲಾಗಿ. ನೆಕ್ಸ್ಟ್ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡೋ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಸಿಂಪಲಾಗಿ ಬೇಳೆ ಸಾರು, ಅನ್ನ, ಪಾಯಸ, ಪಕೋಡ ಮತ್ತು ಮಿಕ್ಸ್ಚರ್ ತಂದಿದ್ದರು, ಹಾಗೆ ಕೇಕು. ನೋಡಿದ್ರಿ ಇಲ್ವಾ, ಬರ್ತಡೆಗೆ ಇಷ್ಟು ಮೀನು ಇತ್ತು ಅಷ್ಟೇ. ಇದೊಂದು ಫುಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಎಲ್ಲರೂ ಖುಷಿಯಾಗಿದ್ವಿ ಮಮ್ಮಿ ಬರ್ತಡೆ ಮಾಡಿ. ಹಾಗೆ ನೋಡಿ ಇಲ್ಲಿ ಇವರಿಬ್ಬರು, ನನ್ನ ಚಿಕ್ಕಮ್ಮ, ಹಾಗೆ ನನ್ನ ಮಗನು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ತಿನ್ನಿಸ್ಕೊಂಡು ಇವನು ನನ್ನ ಚಿಕ್ಕಮ್ಮ ತಿನ್ನಿಸೋದು ಎಲ್ಲ ಮಾಡ್ತಾನೆ. ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ ಅವನಿಗೂ ನನಗೂ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಂತೂ ತುಂಬಾ ಖುಷಿ ಆಯಿತು ನಮ್ಮ ಮಮ್ಮಿ ಬರ್ತಡೆ ಮಾಡಿದ್ದು. ಅವರೆಲ್ಲ ನಮ್ಮ ಬರ್ತಡೆ ಮಾಡಿ ಖುಷಿ ಪಡ್ತಾರಲ್ವ, ಸೊ ನಾನು ಇವತ್ತು ಫಸ್ಟ್ ಟೈಮು ನಮ್ಮ ಮಮ್ಮಿ ಬರ್ತಡೆ ಮಾಡಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಅವ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು. ನೀನ್ ಹೇಳ ಮಗ್ನೆ. ಹಂಗ ಹೇಳದು ಹೆಂಗವ ಹಂಗೆ ಅಣ್ಣ ಎಲ್ಲ ಅಮ್ಮನ ಮೇಲೆ ಚೆಲ್ಲಿ ಅಮ್ಮಮ್ಮನ ಮೇಲೆ. ನಾನು ಹೇಳೋಣ ಮತ್ತೆ, ಹ್ಯಾಪಿ ಬರ್ಡೇ ಟು ಯು. ಹೇಳವ ಹೇಳವ, ನೀನ್ ಹೇಳವ ಹೇಳಪ್ಪಜ್ಜಿ. Happy birthday to you, happy birthday to you. Amamman amamma kedava amamma.